ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಯಾರು ಅನ್ನೋದು, ಈಗ ನಾನು ಅನ್ನೋ ಪ್ರಶ್ನೆ ಎಲ್ಲರಿಗೂ ಜಾಸ್ತಿ ಕಾಡ್ತಾ ಇರೋಂಥ ಪ್ರಶ್ನೆ. ಎಲ್ಲರೂ ನಾವು ಯೋಚನೆ ಮಾಡ್ತೀವಿ, ನಾನು ಯಾರು ಅಂತ ಯೋಚನೆ ಮಾಡೋದಕ್ಕಿಂತ ಅವನು ಯಾರು, ಅವಳು ಯಾರು, ಅವ್ರು ಯಾರು ಅಂತ ಯೋಚನೆ ಮಾಡ್ತೀವಿ. ಯಾಕೆ ಯೋಚನೆ ಮಾಡ್ತೀವಿ ಅಂದರೆ, ನೋಡು ಅವ್ನು ನನಗಿಂತ ಚೆನ್ನಾಗಿದ್ದಾನೆ, ನನಗಿಂತ ಬಿಳಿಗಿದ್ದಾನೆ, ನನಗಿಂತ ಎತ್ತರವಾಗಿದ್ದಾನೆ, ನನಗಿಂತ ಹಣವಂತ, ನನಗಿಂತ ವಿದ್ಯಾವಂತ, ನನಗಿಂತ ಬುದ್ಧಿವಂತ, ನನಗಿಂತ ಶ್ರೀಮಂತ, ನನಗಿಂತ ನನಗಿಂತ ಅನ್ನೋದಕ್ಕೆ ಕೊನೆನೇ ಇಲ್ಲ. ಅದೆಲ್ಲ ಒಂದೇನಂತಂದರೆ ಮನೋರೋಗಕ್ಕೆ, ಒಂದು ಖಿನ್ನತೆಗೆ ಮುಖ್ಯವಾಗಿ ಉಂಟಾಗೋಂಥ ಒಂದು ಕಾರಣಗಳು. ಇವತ್ತು ಮನೋರೋಗ ವಿಚಾರ ಮತ್ತು ಖಿನ್ನತೆಗಳು, ಈ ವಿಚಾರಗಳೆಲ್ಲ ಏನಿದೆ ಅಂತ ಹೇಳಿದ್ರೆ ಬರೀ ನಮಗೆ ಮಾತ್ರ ಇದೆ ಅಂತ ತಿಳ್ಕೊಳ್ತೀವಿ. ಆದರೆ ಅದೇನು ನಾವು ಹಣೆಪಟ್ಟಿ ಲೇಬ್ಲಿಂಗ್ ಅಂತ ಹೇಳ್ತೀವಿ, ಅದನ್ನು ನಾವು ಲೇಬಲ್ ಮಾಡ್ತೀವಿ ಅಷ್ಟೇ, ಇಂಥವ್ರಿಗಿಂತ ರೋಗ ಅಂತ, ಯಾಕಂದರೆ ಐಡೆಂಟಿಫಿಕೇಷನ್ ಪರ್ಪಸ್ ಅಷ್ಟೇ ಅದು. ಆದರೆ ನಿಜವಾಗ್ಲೂ ಹೇಳಬೇಕಾದ್ರೆ ಪ್ರಪಂಚದಲ್ಲಿ ಎಲ್ಲರೂ ಕಳ್ಳರೆ, ಎಲ್ಲರೂ ಮನೋರೋಗಿಗಳೇ, ಯಾರು ಕೂಡ ನಾರ್ಮಲ್ ಆಗಿ ಇರೋವಂಥವ್ರು ಇಲ್ಲ. ಅಂದರೆ ನೋಬಡಿ ಈಸ್ ಪರ್ಫೆಕ್ಟ್. ಇಲ್ಲಿ ನಾವು ಇವತ್ತು ಈ ಮಕ್ಕಳಿಗೆಲ್ಲ ನಾವು ಸ್ಪೆಷಲ್ ಚಿಲ್ಡ್ರನ್ ಅಂತ ಕೆಲವರು ಹೇಳ್ತಾರೆ, ಕೆಲವರು ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಹೇಳ್ತಾರೆ, ಕೆಲವರು ಏನೋ ಹ್ಯಾಂಡಿಕ್ಯಾಪ್ ಅಂತ ಹೇಳ್ತಾರೆ. ಇನ್ನ ಕೂಡ ಯಾಕಂದ್ರೆ ಕಾನೂನು ಪ್ರಕಾರವಾಗಿ ಹ್ಯಾಂಡಿಕ್ಯಾಪ್ ಅನ್ನೋ ಪದನ ಬಳಕೆ ಮಾಡಂಗಿಲ್ಲ, ಇಟ್ ಈಸ್ ಇಲ್ಲಿಗಲ್ ಟು ಯೂಸ್ ಹ್ಯಾಂಡಿಕ್ಯಾಪ್ ಅಂತ ಹೇಳೋದು. ಆದ್ರೂ ಕೂಡ ಕೆಲವರು ಈ ಪದ ಬಳಕೆ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಇವತ್ತು ದತ್ತಾತ್ರೇಯ ದೇವರನ್ನ ಎಲ್ಲರೂ ಪೂಜೆ ಮಾಡ್ತಾರೆ. ದತ್ತಾತ್ರೇಯನ ಹತ್ರ ನಾಲ್ಕು ನಾಯಿಗಳು ಇರುತ್ತೆ ಕಾಲ್ ಕೆಳಗಡೆ, ನಾಲ್ಕು ನಾಯಿ ಬಂದು ನಾಲ್ಕು ವೇದ, ಋಗ್ವೇದ, ಯಜುರ್ವೇದ, ಅಥರ್ವ ವೇದ, ಸಮವೇದ ಅಂತ, ಅಂದ್ರೆ ಜೀವನ ಹೇಳ್ಕೊಡುತ್ತೆ ಅಂತ. ಈ ಸೃಷ್ಟಿನಲ್ಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿ, ಒಂದು ಇರುವೆ, ಒಂದು ಧೂಳು, ಒಂದು ಕಸ ಕೂಡ ನಮಗೆ ಪಾಠ ಹೇಳ್ಕೊಡುತ್ತೆ. ಆದರೆ ದೇವ್ರನ್ನೆಲ್ಲ ಪೂಜೆ ಮಾಡ್ತೀವಿ, ಇಲಿ ಬಂದು ಗಣಪತಿ ವಾಹನ ಅಂತೀವಿ, ಕಾಗೆ ಬಂದು ಶಂಭಾತ್ಮನ ವಾಹನ ಅಂತ ಹೇಳ್ತೀವಿ, ನಾಯಿ ಬಂದು ಕಾಲಭೈರೇಶ್ವರ ವಾಹನ, ಈಶ್ವರನ ವಾಹನ ಅಂತ ಹೇಳ್ತೀವಿ, ಜೊತೆಗೆ ದತ್ತಾತ್ರೇಯಗೆ ಭಾಳ ಪ್ರಿಯ ಅಂತ ಹೇಳ್ತೀವಿ. ಸಾಯಿಬಾಬಾ ದೇವಸ್ಥಾನಕ್ಕೆ ಬಿಸ್ಕೆಟ್ ತಗೊಂಡಾಗ ರಾಶಿ ರಾಶಿ ಪಾರ್ಲೆಜಿ ಬಿಸ್ಕೆಟ್ ತಗೊಂಡಾಗ ಕೊಡ್ತಾರೆ. ಯಾಕೆ ಕೊಡ್ತಾರಂತ ಗೊತ್ತಿಲ್ಲ, ಯಾಕಂದ್ರೆ ಸಾಯಿಬಾಬಾ ಹತ್ರ ಅವಾಗ ಅವರಿದ್ದಾಗ ನಾಯಿಗಳು ಇತ್ತು ಅವ್ರ ಹತ್ರ, ಅದೇ ಗೊತ್ತಿಲ್ಲ, ಬಾಬಾಗಿಷ್ಟ, ಬಾಬಾ ಏನೋ ಕೆಲಸ ಮಾಡಿಕೊಟ್ಬಿಟ್ರು ಬಿಸ್ಕೆಟ್ ತಗೊಂಡೋಗಿ ಕೊಡ್ತೀವಿ ಅಂತ. ಈ ಥರನೇ ಇದ್ದಾರೆ ಹೊರತು ಮೂಲ ಯಾರು ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. ಬೀದಿಲಿರೋ ನಾಯಿನೇ ನೋಡ್ತಾ ಇಲ್ಲ ಜನ. ಅಂಥದ್ರಲ್ಲಿ ನೀವು ತಾಯಿಯಾಗಿ ಇಷ್ಟು ಮಕ್ಕಳಿಗೆ ನೋಡ್ತಾ ಇದ್ದೀರಲ್ಲ, ಇಲ್ಲಿನ ಲೂರ್ದ್ ಮೇರಿಯವರು ಮತ್ತು ಜೊತೆಯಲ್ಲಿರೋಂಥ ಬೇರೆ ತಾಯಿಯಂದಿರು ನಿಮಗೆಲ್ಲ ಕೂಡ ಇನ್ನೊಂದು, ಇದು ನಾನು ಸುಮ್ಮನೆ ಇದು ಏನೋ ಒಂದು ಇದಕ್ಕೆ ಹೇಳ್ತಾ ಇಲ್ಲ, ನನ್ನ ಮನಸ್ಸು ಅಂತರಾಳದಿಂದ ಹೇಳ್ತಾ ಇದ್ದೀನಿ, ಇನ್ನೊಂದು ಜನ್ಮ ಅಂತ ಇದ್ದರೆ ನಿಜವಾಗ್ಲೂ ನಿಮ್ಮಂಥ ರೊಟ್ಟೆಯಲ್ಲಿ ನಾನು ಮಗನಾಗಿ ಹುಟ್ಟುತ್ತೀನಿ. ಇದು ನನ್ನ ಆಸೆ, ಯಾಕಂದರೆ ಮನಸ್ಸು ಒಳಗಡೆಯಿಂದ ನಾನು ಹೇಳ್ತಾ ಇರೋದು ಇದನ್ನು. ಇವತ್ತು ಎತ್ತು ತಾಯಿನೇ ಎಷ್ಟೋ ಜನರಿಗೆ ತಾಯಿಗೂ ನಾಯಿಗೂ ಏನು ವ್ಯತ್ಯಾಸ ಅಂತ ಹೇಳ್ತಾರೆ. ಆದರೆ ಎಷ್ಟೋ ತಾಯಿಗಳು ನೀವು ಹೇಳಿದ್ರಿ ಮಕ್ಕಳನ್ನ ಬೇಡ ಅಂತ ಬಿಟ್ಟೋಗ್ಬಿಟ್ಟಿದ್ದಾರೆ ಅಂತ. ನಾಯಿಗೆ ಹೋಲ್ಸೋಕ್ಕಾಗಲ್ಲ, ನಾಯಿಗಿರೋ ನಿಯತ್ತು ಯಾರಿಗೂ ಕೂಡ ಇಲ್ಲ, ಎಷ್ಟೋ ತಾಯಿಗೂ ಇಲ್ಲ, ಎಷ್ಟೋ ಪ್ರಾಣಿಗಳಿಗೂ ಇಲ್ಲ. ಆ ಥರ ಕಾಲದಲ್ಲಿ ಇವತ್ತು ನೀವು ಯಾರೋ ಮಕ್ಕಳಿಗೆ ತಾಯಿಯಾಗಿ ತಾವೆಲ್ಲ ಇಲ್ಲಿ ಇಲ್ಲಿರೋಂಥ ಮಕ್ಕಳನ್ನೆಲ್ಲ ತಾವು ಲಾಲನೆ ಪೋಷಣೆ ಮಾಡಿ ಒಂದು ಸರ್ಕಾರದ ಕೂಡ ಸಹ ಸರಿಯಾದ ಸಹಾಯ ಇಲ್ಲ ಅಂತ ತಿಳ್ಕೊಳ್ತೀನಿ. ಅಂಥ ಜಾಗದಲ್ಲಿ ತಾವು ಮಾಡ್ತಾ ಇದ್ದೀರಾ ಅಂತಂದರೆ ರಿಯಲಿ ಗ್ರೇಟ್. ಒಂದು ಎರಡನೇದೇನಂತಂದರೆ ಯಾರು ಕೂಡ ನಾವು ಇಂಟೆಲಿಜೆಂಟ್ ಅಲ್ಲ ಅಂತ ಹೇಳಿದೆ ನಾನು ಅವಾಗಲೇ. ಯಾಕೆ ಅಂತ ಹೇಳಿದ್ರೆ ಸ್ವಿಚ್ ನಾವು 6 ಅಡಿಗೆ ಹಾಕ್ತೀವಿ, 6 ಅಡಿಗೆ ಹಾಕ್ಬಿಟ್ಟು ನಾವು 5 ಅಡಿ ಇರೋನ್ನ ಹೋಗಿ ಬಟನ್ ಒತ್ತು ಅಂದರೆ ಒತ್ತಕ್ಕಾಗಲ್ಲ. ಸ್ವಿಚ್ನ ಕೆಳಗಡೆ ಹಾಕಿದ್ರೆ 2 ಅಡಿ ಇರೋನ್ ಕೂಡ ಆಪರೇಟ್ ಮಾಡ್ಬೋದು. ನಮ್ಮಿಷ್ಟಕ್ಕೆ ನಾವು ಕಾನೂನು ಮಾಡಿಕೊಂಡು, ನಮ್ಮಿಷ್ಟಕ್ಕೆ ನಾವು ಪದ್ಧತಿಗಳನ್ನ ಮಾಡಿಕೊಂಡು ನಾವು ಇವನು ಡಿಸೇಬಲ್ಡು, ಇವನು ಡಿಫ್ರೆಂಟ್ಲಿ ಏಬಲ್ಡು, ಇವನು ಸ್ಪೆಷಲಿ ಏಬಲ್ಡು, ಇವನು ಹ್ಯಾಂಡಿಕ್ಯಾಪ್ಡು ಅಂತ ಹೇಳ್ತೀವಿ ಹೊರತು ಈಸ್ ಆಲ್ಸೋ ಏಬಲ್ ಟು ಡೂ, ಇವನ ಕೈಯಲ್ಲೂ ಮಾಡೋಕ್ಕಾಗುತ್ತೆ, ಇವ್ರ ಕೈಯಲ್ಲೂ ಮಾಡೋಕ್ಕಾಗುತ್ತೆ ಅಂತ ಯಾರು ಕೂಡ ಹೇಳ್ತಾ ಇಲ್ಲ. ಯಾಕಂದರೆ ಇವತ್ತು ಎಂಥ ದೊಡ್ಡ ದೊಡ್ಡ ಸೈಂಟಿಸ್ಟ್ ಅಬ್ದುಲ್ ಕಲಾಂ ಇರ್ಬೋದು, ಆಲ್ಬರ್ಟ್ ಐನ್ಸ್ಟೈನ್ ಇರ್ಬೋದು, ಇನ್ನು ಹಲ್ವಾರು ಸೈಂಟಿಸ್ಟ್ಗಳಿರ್ಬೋದು, ಹೇಳ್ತಾ ಹೇಳ್ತಾ ಹೋದರೆ ಟೈಮ್ ಸಾಲಲ್ಲ, ನಿಮ್ಮ ಟೈಮ್ ತಗೊಳಕ್ ನಾನು ಇಷ್ಟಪಡಲ್ಲ. ಅಂಥವ್ರೆಲ್ಲರೂ ಕೂಡ ತನ್ನಲ್ಲಿ ಮೆದ್ಲಲ್ಲಿರೋಂಥ 100ಕ್ಕೆ 100 ಶಕ್ತಿನ ಯಾರು ಕೂಡ ಬಳಕೆ ಮಾಡಿಲ್ಲ, ಮಾಡಕ್ಕೆ ಸಾಧ್ಯನೂ ಇಲ್ಲ. ಹರಿಹರ ಬ್ರಹ್ಮನು ಕೂಡ ಈ ಭೂಮಿಗೆ ಬಂದು ಇಳಿತು ಅಂದರೆ, ಭೂಮಿದ ಗ್ರಾವಿಟೇಷನಲ್ ಪುಲ್ ಇಳ್ಕೊಂತು ಅಂತ ಹೇಳಿದ್ರೆ ಅವನು ಕೂಡ ಈ ಭೂಮಿದ ಆಕರ್ಷಕ್ಕೆ ಒಳಗಾಗ್ಬಿಡ್ತಾನೆ. ದೇವರೇ ಕೂಡ ದೇವ್ರು ಭೂಮಿಗೆ ಬಂದರೂ ಕೂಡ ದೇವರು ಏನೂ ಮಾಡೋಕ್ಕಾಗಲ್ಲ. ಅಂಥ ಒಂದು ಭೂಮಿ, ಅಂಥ ಒಂದು ಭೂಮಿನಲ್ಲಿ ನಾವೆಲ್ಲ ಜನ್ಮ ತಾಳಿದ್ದೀವಿ. ಇದು ನಾವು ನಮ್ಮಷ್ಟು ಒಳ್ಳೆ ಪ್ರಾಣಿನೂ ಯಾರೂ ಇಲ್ಲ, ನಮ್ಮಷ್ಟು ಕೆಟ್ಟ ಪ್ರಾಣಿನೂ ಕೂಡ, ಕ್ರೂರ ಪ್ರಾಣಿನೂ ಕೂಡ ಯಾರೂ ಇಲ್ಲ. ಸೊ
ಆ ವಿಚಾರ ಎಲ್ಲ ಒಂದಾದ್ರೆ ಇಲ್ಲಿ ಈ ಸಬ್ಜೆಕ್ಟ್ ಏನಂದ್ರೆ ನಾವು ಒಂದು ಸಿಜೋಫ್ರೀನಿಯಾ ಬಗ್ಗೆ ಮಾಡಿದೀವಿ. ಮೂಲ ಕತೆ ಬಂದು ನಾಗೇಶ್ ಕೌಂಡಿನ್ಯ ಅನ್ನೋರು ಮಾಡಿದ್ದಾರೆ. ನಾನು ಈ ಚಿತ್ರದ ಕತೆ ವಿಸ್ತಾರ ಕತೆ ಡೆವಲಪ್ಮೆಂಟ್ ಮಾಡಿದ್ದೀನಿ, ಬಿಕಾಸ್ ಐ ಆಮ್ ಎ ಸೈಕಾಲಜಿಸ್ಟ್. ಡೆವಲಪ್ಮೆಂಟ್ ಹೆಂಗ್ ಮಾಡ್ಬೇಕು, ಕಂಟೆಂಟ್ ಏನ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಕತೆ ವಿಸ್ತಾರ ಮಾಡಿದ್ದೀನಿ, ಪ್ರೊಡ್ಯೂಸ್ ಮಾಡಿದ್ದೀನಿ, ಮ್ಯೂಸಿಕ್ ಮಾಡಿದ್ದೀನಿ, ಡೈಲಾಗ್ಸ್ ಬರ್ತಿದ್ದೀನಿ, ಮತ್ತೆ ಇದನ್ನ ಸ್ಕ್ರೀನ್ ಪ್ಲೇ ಕೂಡ ಮಾಡಿದ್ದೀನಿ, ಮತ್ತೆ ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಎಲ್ಲಾದ್ರಲ್ಲೂ ಕೆಲಸ ಮಾಡಿದ್ದೀನಿ, ಸ್ವಲ್ಪ ಸ್ವಲ್ಪ ಮಾಡಿದ್ದೀನಿ, ಅದನ್ನ ಹಾಕಕ್ಕಾಗಲ್ಲ. ಬಟ್ ಇದೆಲ್ಲ ಇಂಡಿಪೆಂಡೆಂಟ್ ಆಗಿ ಮಾಡಿರೋಂಥದ್ದು. ನಮ್ಮ ಜೊತೆಗೆ ಕ್ರಿಸ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ್ದಾರೆ. ಮುಖ್ಯ ತಂದೆ ಪಾತ್ರದಲ್ಲಿ ಇವರು ಗುಣಶೀಲನ್ ಎಂ ಎಸ್ ಅಂತ, ಅವರು ಕರ್ನಾಟಕ ರಾಜ್ಯ ಅಕಾಡೆಮಿ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ಅವರು ತಂದೆ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಗೀತಾ ಅನ್ನೋರು ಅವರು ಮಲತಾಯಿಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ, ಮತ್ತೆ ಕ್ರಿಸ್ ಸ್ನೇಹಿತ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ನಾನು ಇದರಲ್ಲಿ ಒಬ್ಬ ಸಿಜೋಫ್ರೀನಿಕ್ ಆಗಿ, ಬೀಯಿಂಗ್ ಎ ಸೈಕಾಲಜಿಸ್ಟ್, ನಾನು ಒಬ್ಬ ಸಿಜೋಫ್ರೀನಿಕ್ ಆಗಿ ಆಕ್ಟ್ ಮಾಡಿದ್ದೀನಿ. ಹೇಗೆ ಸಿಜೋಫ್ರೀನಿಯಾ ಡ್ರಾಮಾಯಿಂದ ಸಿಜೋಫ್ರೀನಿಯಾಗಿ ಹೋಗುತ್ತೆ ಅನ್ನೋದನ್ನು ನಾನು ಮಾಡಿದ್ದೀನಿ. ರಘು ಶೆಟ್ಟಿ ಅಂತ ನಮ್ಮ ಇನ್ನೊಬ್ಬರು ಸ್ನೇಹಿತರು ಮಾಡಿದ್ದಾರೆ. ಇದಕ್ಕೆ ನಮಗೆ ಸಹಕಾರ ಕೊಟ್ಟಿರುವಂಥ ಪವನ್ ಚಿತ್ರಾಲಯ, ನಮ್ಮ ಸ್ನೇಹಿತರಾದಂಥ ಪವನ್ನು, ಮತ್ತು ನಮ್ಗೆ ಯಾವಾಗಲೂ ಮೋಟಿವೇಶನ್ ಕೊಡ್ತಾ ಇರೋವಂಥ ಹರೀಶ್ ಬಾಬು ಅವರು, ಮಹಾನಾಯಕ ಅಂಬೇಡ್ಕರ್ ಸೇವಾ ಸಮಿತಿ ಅವರು, ಅವರು ತಮಗೆಲ್ಲ ಇಲ್ಲಿ ಪರಿಚಯ ಇರ್ತಾರೆ. ಅವರು ಮತ್ತು ಅವ್ರ ಸ್ನೇಹಿತರು ಸಜ್ಜು, ಮತ್ತೆ ಅನೇಕರು ಹೇಳ್ತಾ ಹೋದ್ರೆ ಎಷ್ಟೋ ಜನರು ಹೆಸರು ಬಿಟ್ಬಿಟ್ಟಿದ್ದೀನಿ ಅಂತ ಗೊತ್ತೆ. ಸೌಂಡ್ ಅವರು ನಮಗೆ ಮುಖ್ಯವಾಗಿ, ಹೀರಾ ಯಾದವ್ ಅನ್ನೋರು, ಸೌಂಡ್ ಅವರು ಸ್ಪಾಟ್ ಅಲ್ಲಿ ಕುತ್ಕೊಂಡು ಸೌಂಡ್ ಕೆಲಸ ಮಾಡಿದಿರಾ, ಸೌಂಡ್ ಜೊತೆಗೆ ನನಗೆ ಮಾಡಿ ಸರ್ ಸಖತ್ತಾಗಿ ಬಂತು ಸರ್ ತಗೊಳ್ತೀನಿ ಸರ್ ತಗೊಳ್ತೀನಿ ಸರ್ ಅಂತ ಕ್ಯಾಮ್ರಾಮ್ಯಾನ್ ರಿಜೆಕ್ಟ್ ಮಾಡಿದ್ರು ಅವ್ರು ತಗೊಳ್ತಾ ಇದ್ರು ಸೌಂಡು. ಕೆಲವೊಂದು ಸೀನಲ್ಲೆಲ್ಲ ಮಣ್ಣೆಲ್ಲ ಎತ್ತಿ ಬಿಸಾಕೋಬಿಟ್ಟಿದ್ದೀನಿ, ಕಣ್ಣಲ್ಲಿ ಮಕ್ಕಳಲ್ಲಿ ಮೂಗಲ್ಲಿ ಎಲ್ಲೆಲ್ಲಿ ಹೋಗಿದೆ ಗೊತ್ತಿಲ್ಲ ಮಣ್ಣೋದು. ಆ ಎಮೋಷ್ನಲ್ ಆಗಿ ಇನ್ವಾಲ್ವ್ಮೆಂಟ್ ಆಗಿ ಆ್ಯಕ್ಟ್ ಮಾಡಿರೋರು ಅವ್ರು, ಹೀರಾ ಯಾದವ್ ಅವರು, ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರು ನರಸಪ್ಪ ಪಸ್ಲಾದಿ, ಮತ್ತೆ ಯಾವಾಗ್ಲೂ ನನ್ನ ಮೇಲೆ ನಂಬಿಕೆ ಇಲ್ದಿರ ಆಮೇಲೆ ನಂಬಿಕೆ ತಗೊಂಡು ನನಗೆ ಡೈರೆಕ್ಷನ್ ಮಾಡಿದಂತ ಸತೀಶ್ ರೆಡ್ಡಿ, ಕೆ ಟಿ ಕನಕ್ಪುರ ಅವರು, ಇವರೆಲ್ಲ ಕೂಡ ತುಂಬಾ ನಮ್ಗೆ ಸಹಾಯ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಚಿತ್ರದ ಮೇಕಪ್ ಬಂದು ರಮೇಶ್ ಬಾಬು ಕೆ ಅಂತ ಅವರು, ಅವ್ರು ಬಂದು ನಾನು ಅವನಲ್ಲ ಅವಳು ಅನ್ನೋದು ಒಂದು ಫಿಲಮ್ ಬಂತು ಟ್ರಾನ್ಸ್ಜೆಂಡರ್ ಬಗ್ಗೆ, ಸಂಚಾರಿ ವಿಜಯ್ ಅವರು ಮಾಡಿದ್ರು, ಅದರ ಮೇಕಪ್ ಮ್ಯಾನ್ ಇದರಲ್ಲಿ ಮೇಕಪ್ ಮಾಡಿದ್ದಾರೆ. ಮತ್ತೆ ನಮ್ಗೆ ಡ್ರೀಮ್ಸ್ ವರ್ಕ್ ಸ್ಟುಡಿಯೋ ಮತ್ತೆ ಎಂ ಎಸ್ ಪಿ ಸ್ಟುಡಿಯೋ ವರ್ಕ್ಸ್ ಅವರು ಅವ್ರ ಕೆಲಸ ಮಾಡಿರೋದು, ಎಡಿಟರ್ ಅಂಜಿಕೆ ವೀರ, ಅನೇಕರು ಇದರಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೋ, ಕಸ ಗುಡಿಸೋರಿಂದ ಫೈನಲ್ ಪ್ರಾಡಕ್ಟ್ ಕೊಡೋವರೆಗೂ, ಇದನ್ನ ಪ್ರಿಂಟ್ ಆಗಿ ಕೊಟ್ಟಂತ ರಾಘವೇಂದ್ರ ಪ್ರಿಂಟ್ಸ್ ಅವರು, ಎಲ್ಲರಿಗೂ ಕೂಡ ನಾನು ಚಿರಋಣಿ ಇದ್ದೀನಿ. ಎಲ್ಲರದು ಎಷ್ಟೋ ಜನದ ಹೆಸರು ಬಿಟ್ಟೋಗಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು, ಎಲ್ಲರಿಗೂ ನಾನು ಚಿರಋಣಿ. ಯಾಕೆ ನಾವು ಈ ಮಕ್ಕಳ ಜೊತೆಗೆ ಇದನ್ನ ಪೋಸ್ಟರ್ನ ರಿಲೀಸ್ ಮಾಡಿದ್ವಿ ಅಂತ ಹೇಳಿದ್ರೆ, ಎಲ್ರು ನಮ್ಗೆ ಡಾಕ್ಟರ್ ರಾಜ್ಕುಮಾರ್ ಬೇಕು, ಪುನೀತ್ ರಾಜ್ಕುಮಾರ್ ಬೇಕು, ಯಶ್ ಬೇಕು, ಆಮೇಲೆ ಅಂಬರೀಷ್ ಬೇಕು, ಸುಮಲತಾ ಅವ್ರು ಬೇಕು, ಇವ್ರು ಬೇಕು ಅವ್ರು ಬೇಕಂತ ಅವ್ರ ಹತ್ರನೇ ಹೋಗ್ತಾರೆ. ಆದ್ರೆ ನಿಮ್ಮ ಹತ್ರ ಬರೋರು ಯಾರು, ಅಟ್ ಲೀಸ್ಟ್ ಈ ಕತೆಗೂ ನಿಮ್ಮ ಹತ್ರ ಬರಲಿಲ್ಲ ಅಂತಂದ್ರೆ ಅದಕ್ಕೆ ಅರ್ಥನೇ ಇರಲ್ಲ. ಮನುಷ್ಯ ಹುಟ್ಟಿದ ಮೇಲೆ ಅವ್ನ ಯಾರು ಅನ್ನೋದು ಅವ್ನು ತಿಳ್ಕೊಬೇಕು, ಅವ್ನ ಜೊತೆಲಿ ಇರೋರ್ನ ಪ್ರೀತಿಸ್ಬೇಕು, ಇಲ್ಲ ಅಂತಂದ್ರೆ ಅವ್ನ ಮನುಷ್ಯನಾಗ ಹುಟ್ಟಿರೋದೇ ವೇಸ್ಟ್ ಅಂತ ಹೇಳ್ತಾ ನನ್ನ ಮಾತನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಕನ್ನಡ ತಾಯಿ, ತಾಯಿ ಚಾಮುಂಡೇಶ್ವರಿ, ಜೀಸಸ್ಸು, ಅಲ್ಲ ಬುದ್ಧ, ಎಲ್ಲರೂ ಕೂಡ, ಎಲ್ಲ ದೇವನ್ ದೇವತೆಗಳು, ಗುರುಗಳು, ಎಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ, ನಿಮ್ಮ ಮೇಲೆ ಶಾಂತಿ ಇರಲಿ, ನೆಮ್ಮದಿ ಸಿಕ್ಕಲಿ, ಆರೋಗ್ಯ ಸಿಕ್ಕಲಿ, ಚೆನ್ನಾಗಿ ಬಾಳಿ, ಆರೋಗ್ಯವಂತರಾಗಿ ಇರೋಂಥ ಕೆಪಾಸಿಟಿನ ಬಳಕೆ ಮಾಡಿಕೊಂಡು ದೇಶಕ್ಕೆ, ರಾಜ್ಯಕ್ಕೆ, ನಿಮ್ಮ ಏರಿಯಾಗೆ, ನಿಮ್ಮ ರೋಡ್ಗೆ, ನಿಮ್ಮ ಮನೆಗೆ, ನಿಮ್ಮ ಅಕ್ಕಪಕ್ಕದ ಜನರಿಗೂ ಉಪಯೋಗ ಆಗ್ತಿರೋ ಅಂತ ನಂಬ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು, ಜೈ ಹಿಂದ್.